ನೀವು ಸರ್ಕಾರದ ಹಿಡಿತದಿಂದ ದೇವಸ್ಥಾನಗಳನ್ನು ಮುಕ್ತಗೊಳಿಸೋ ಬಗ್ಗೆ ಮಾತಾಡ್ತಿದ್ರಿ ಒಂದು ವೇಳೆ ಹಾಗಾದರೆ ನಿರ್ವಹಣೆನ ಯಾರಾದರೂ ನೋಡಿಕೊಳ್ಳಬಹುದು ಆದರೆ ನಿಜವಾಗಿಯೂ ದೇವರ ಮೂರ್ತಿಯ ಸಂಪರ್ಕದೊಂದಿಗೆ ಯಾರಿರಬೇಕು ಪುನಃ ಅದು ಬ್ರಾಹ್ಮಣರ ಕೈ ಸೇರುತ್ತಾ ದೇವಸ್ಥಾನನ ನಡೆಸೋಕ್ಕೆ ಇದೊಂದೇ ದಾರಿನಾ ಸರಿ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ನಾನು ಕೇವಲ ತಿಳಿಸ್ತಿದ್ದೀನಿ ಸಂವಿಧಾನದಲ್ಲಿ ಹೇಳಿರೋದನ್ನು ಹೇಗೆ ಯಾವುದೇ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಸ್ಥಳಗಳು ಅಂತ ನೀವು ಕರೆಯೋದಾದರೆ ನಿರ್ವಹಿಸಬೇಕು ನಡೆಸಬೇಕು ಅಂತ ಮೂಲಭೂತ ಹಕ್ಕು ದೇಶದಲ್ಲಿ ಮತ್ತು ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಬಹುತೇಕ ಪ್ರತಿ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರೂ ತಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಥೆಗಳನ್ನು ತಮಗೆ ಬೇಕಾದ ಹಾಗೆ ನಡೆಸಬಹುದು ಇಷ್ಟ ಇದ್ದವರು ಹೋಗ್ತಾರೆ ಇಷ್ಟ ಇಲ್ಲದವರು ಹೋಗಲ್ಲ ಹಾಗಿದ್ರೆ ಒಂದು ನಿರ್ದಿಷ್ಟ ಸಮುದಾಯ ಬರಬೇಕಾ ಒಂದು ಸಮುದಾಯದವರು ಮಾತ್ರ ದೇವಸ್ಥಾನದೊಳಗೆ ಇರಬೇಕಾ ಅನ್ನೋದಕ್ಕೆ ಬಹುಶಃ ಇದು ದ್ರಾವಿಡ ಆಂದೋಲನದಲ್ಲಿ ಇತ್ಯರ್ಥವಾಗಿದೆ ಸಮುದಾಯಗಳನ್ನು ರಚಿಸಿದ್ದು ವೃತ್ತಿಯ ಆಧಾರದ ಮೇಲೆ ನೀವು ಮರಗೆಲಸದವರಾದರೆ ಒಂದು ರೀತಿಯ ಆಚಾರಿ ಅಕ್ಕಸಾಲಿಗರಾದರೆ ಒಂದು ರೀತಿಯ ಆಚಾರಿ ಕಮ್ಮಾರರಾದರೆ ಇನ್ನೊಂದು ರೀತಿಯ ಆಚಾರಿ ವ್ಯಾಪಾರಿ ಆದರೆ ಒಂದು ರೀತಿಯ ವೈಶ್ಯ ರೈತ ಆದರೆ ಇನ್ನೊಂದು ರೀತಿಯವರು ಸೈನ್ಯ ದಳಕ್ಕೆ ಸೇರಿದರೆ ಇನ್ನೊಂದು ರೀತಿ ವೃತ್ತಿಯ ಆಧಾರದ ಮೇಲೆ ಕಾಲಾಂತರದಲ್ಲಿ ಸಮುದಾಯಗಳು ಉಂಟಾದವು ಬೇರೆ ಸಮುದಾಯಗಳಿಗೆ ಸೇರೋದು ಇರಲಿಲ್ಲ ಅಂತಲ್ಲ ಜನರು ಹೋಗಬಹುದಿತ್ತು ಸಮಯ ಕಳೆದ ಹಾಗೆ ಜನರು ದುರದೃಷ್ಟವಶಾತ್ ಭಿನ್ನತೆಯನ್ನು ತಾರತಮ್ಯವಾಗಿ ಗ್ರಹಿಸ್ತಾರೆ ಮತ್ತು ಅದನ್ನು ಶೋಷಣೆಯ ಸಾಧನವನ್ನಾಗಿ ಉಪಯೋಗಿಸ್ತಾರೆ ಸೊ ಇಫ್ ದ ಹಿಂದೂ ಟೆಂಪಲ್ಸ್ ಇಫ್ ಯು ಆರ್ ಐ ಆಮ್ ಸೈಂಗ್ ದೇ ಮಸ್ಟ್ ಬಿ ಲಿಬರೇಟೆಡ್ ಹಿಂದೂ ಟೆಂಪಲ್ಸ್ ಮಸ್ಟ್ ಬಿ ಲಿಬರೇಟೆಡ್ ಬಿಕಾಸ್ ಒಂದು ವೇಳೆ ಹಿಂದೂ ದೇವಾಲಯಗಳು ನೀವಂದ್ರಿ ಒಂದು ವೇಳೆ ನಾನು ಹೇಳ್ತಿರೋದು ಅವ ಮುಕ್ತವಾಗಲೇಬೇಕು ಹಿಂದೂ ದೇವಾಲಯಗಳು ಮುಕ್ತವಾಗಲೇಬೇಕು ಯಾಕಂದರೆ ಇದರ ಒಂದು ಮುಖ್ಯ ಅಂಶ ಏನಂದರೆ ಇದು ಯಾವತ್ತೂ ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸೇರಿರಲಿಲ್ಲ ಅದು ಸೇರಿದ್ದು ನಿರ್ದಿಷ್ಟ ಗುಣವಿಶೇಷತೆಗೆ ದೇವಿ ದೇವಸ್ಥಾನ ಒಂದು ರೀತಿ ಶಿವ ದೇವಸ್ಥಾನ ಒಂದು ರೀತಿ ಕೃಷ್ಣನ ದೇವಸ್ಥಾನ ಒಂದು ರೀತಿ ವಿಷ್ಣು ಮಂದಿರಗಳೆಲ್ಲ ಒಂದು ರೀತಿ ಇರುತ್ತವೆ ಬ್ರಹ್ಮನ ದೇವಸ್ಥಾನ ಬೇರೆ ರೀತಿ ಬೇರೆ ಬೇರೆ ರೀತಿಯ ದೇವಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಇವೆಲ್ಲ ಶಕ್ತಿ ಕೇಂದ್ರಗಳು ಬೇರೆ ಬೇರೆ ಉದ್ದೇಶಕ್ಕಾಗಿ ಮಾಡಿರೋದು ಆ ಉದ್ದೇಶಕ್ಕೆ ಅನುಗುಣವಾಗಿ ನೀವು ಯಾರೇ ಆಗಿರಿ ಅಲ್ಲಿಗೆ ಹೋಗಬಹುದು ಅದರ ಸ್ವರೂಪದ ಆಧಾರದ ಮೇಲೆ ಬೇರೆ ಬೇರೆ ವರ್ಗದ ಜನರು ಬೇರೆ ಬೇರೆ ರೀತಿಯ ದೇವಸ್ಥಾನಗಳನ್ನು ನಿರ್ವಹಿಸಿದರು ಕಾಲ ಕಳೆದ ಹಾಗೆ ದೇವಸ್ಥಾನದ ನಿರ್ವಹಣೆಗೆ ಭಕ್ತಾದಿಗಳು ನಿರಂತರವಾಗಿ ಕೊಟ್ಟ ಕೊಡುಗೆಗಳಿಂದ ದೇವಸ್ಥಾನಗಳ ಸಂಪತ್ತು ವೃದ್ಧಿಯಾಯಿತು ಸಂಪತ್ತು ಹೆಚ್ಚಾದ ಹಾಗೆ ನಿಧಾನವಾಗಿ ಕೆಲವು ಸಮುದಾಯಗಳು ಒಂದು ರೀತಿ ಆಳೋಕೆ ನೋಡಿದವು ಯಾಕಂದರೆ ತುಂಬಾ ಹಣ ಮತ್ತು ಸಂಪತ್ತು ಇತ್ತು ಹಾಗಾಗಿ ಸಹಜವಾಗಿ ಕೆಲವರು ಆಳಿದರು ಬ್ರಿಟಿಷರ ಕಾಲದಲ್ಲಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ಹಿಂದೂ ದೇವಾಲಯಗಳನ್ನು ವಶಪಡಿಸಿಕೊಂಡಿದ್ದು ಬ್ರಿಟಿಷ್ ಸಾಮ್ರಾಜ್ಯ ಅಲ್ಲ ವಶಪಡಿಸಿಕೊಂಡಿದ್ದು ಒಂದು ಸಂಸ್ಥೆ ಈಸ್ಟ್ ಇಂಡಿಯಾ ಕಂಪೆನಿ ಒಂದು ಉದ್ಯಮ ದೇವಸ್ಥಾನಗಳನ್ನು ವಶಕ್ಕೆ ತಗೊಳ್ತು ಅದಕ್ಕೆ ನಿಮ್ಮ ಧರ್ಮದಲ್ಲಿ ಆಸಕ್ತಿ ಇತ್ತು ಅಂತಾನ ಇಲ್ಲ ಸಂಪತ್ತು ಇರೋದನ್ನು ನೋಡಿದ್ರಿಂದ ತಮ್ಮ ವಶಕ್ಕೆ ತಗೊಳ್ಳೋಕೆ ನಿರ್ಧರಿಸಿದ್ರು ಎಂಟುನೂರ ನಲವತ್ತರಲ್ಲಿ ಈ ದೇವಸ್ಥಾನಗಳನ್ನು ನಿರ್ವಹಿಸ್ತಿದ್ದಿದ್ದು ಇಂಗ್ಲಿಷರಾದ್ರಿಂದ ಕ್ರಿಶ್ಚಿಯನ್ ಸಮುದಾಯಗಳಲ್ಲಿ ವಿರೋಧ ವ್ಯಕ್ತವಾಯಿತು ಅವರ ತಾಯ್ನಾಡಲ್ಲಿ ಮತ್ತು ಇಲ್ಲೂ ಕೂಡ ಕ್ರಿಶ್ಚಿಯನ್ನರು ಮೂರ್ತಿ ಪೂಜೆ ಇರುವ ಮಂದಿರಗಳನ್ನು ನಡೆಸೋದನ್ನು ಕ್ಷಮಿಸಲ್ಲ ಅಂತ ಹಾಗಾಗಿ ಹಿಂದಿರುಗಿಸಿದ್ರು ಅಷ್ಟರಲ್ಲಿ ಅವರು ಒಡವೆ ಅದು ಇದು ಅಂತ ಎಲ್ಲಾನು ಬಾಚಿಕೊಂಡಿದ್ರು ಜಾಗನ ತಗೊಂಡು ಹೋಗಕ್ಕೆ ಆಗಲಿಲ್ಲ ಸಾಗಿಸೋಕೆ ಸಾಧ್ಯ ಇದ್ದಿದ್ದನ್ನೆಲ್ಲ ತಗೊಂಡ್ರು ಕೆಲವೊಂದು ದೇವಸ್ಥಾನಗಳು ತಪ್ಪಿಸ್ಕೊಂಡ್ವು ಬಹುತೇಕ ದೇವಸ್ಥಾನಗಳು ಚಿನ್ನ ವಜ್ರ ಮತ್ತು ತಮ್ಮಲ್ಲಿದೆ ಎಲ್ಲವನ್ನೂ ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಳ್ತೇವೆ ಯಾಕಂದ್ರೆ ಜನರು ಕೊಡ್ತಾನೇ ಇದ್ರು ಕ್ಷಾಮ ಅಥವಾ ಇನ್ನೇನೋ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ದೇವಸ್ಥಾನಗಳೇ ನಿರ್ಧರಿಸ್ತಿದ್ವು ಅಂಥ ಸ್ಥಿತಿಯಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಂತ ಬಿಡಿ ಅದು ಇತಿಹಾಸ ಈಗ ಮುಕ್ತವಾದರೆ ಬ್ರಾಹ್ಮಣರಿಗೆ ಸಿಗಬೇಕಾ ಹಾಗೇನಿಲ್ಲ ಒಂದು ಕಾಲ ಇತ್ತು ನೀವು ಸೇನೆಗೆ ಸೇರಬೇಕಂದ್ರೆ ಕ್ಷತ್ರಿಯರಾಗಬೇಕಿತ್ತು ದೇವಸ್ಥಾನದಲ್ಲಿ ಇರಬೇಕಂದ್ರೆ ಬ್ರಾಹ್ಮಣರಾಗಬೇಕಿತ್ತು ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನೀವು ಭಾರತೀಯ ಸೇನೆನ ಸೇರಬಹುದು ಯಾವುದೇ ಜಾತಿ ಮತ ಧರ್ಮಕ್ಕೆ ಸೇರಿದರೂ ಕೂಡ ಅದೇ ರೀತಿ ದೇವಸ್ಥಾನಗಳ ವಿಷಯದಲ್ಲೂ ಇದಾಗಬೇಕು ಬೇಕಾಗೋದು ಅವಶ್ಯಕ ತರಬೇತಿ ಅಷ್ಟೇ ಅದಕ್ಕೆ ಸಂಸ್ಥೆಗಳನ್ನು ತೆಗಿಬಹುದು ತರಬೇತಿಗಳನ್ನು ಕೊಡೋಕೆ ಯಾವ ಧರ್ಮ ಜಾತಿಗೆ ಸೇರಿದವರಾದ್ರೂ ನೀವು ಸೇವೆ ಮಾಡೋಕೆ ಸಾಧ್ಯವಾಗಬೇಕು ಅಂತಹ ಸಂಸ್ಥೆಗಳನ್ನು ಸ್ಥಾಪಿಸಿ ಜನರಿಗೆ ತರಬೇತಿ ನೀಡಬೇಕು ಶಿವ ದೇವಸ್ಥಾನದಲ್ಲಿ ಏನಾಗಬೇಕು ಕೃಷ್ಣನ ದೇವಸ್ಥಾನದಲ್ಲಿ ಏನಾಗಬೇಕು ವಿಷ್ಣುವಿನ ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನದಲ್ಲಿ ಏನಾಗಬೇಕು ಅಂತ ಯಾರು ಆ ಪ್ರಕ್ರಿಯೆಯನ್ನು ಕಲಿತಾರೋ ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರು ದೇವಸ್ಥಾನ ನಡೆಸ್ತಾರೆ ಈಗ ಇಲ್ಲಿ ಈಶಾ ಯೋಗ ಕೇಂದ್ರದಲ್ಲಿ ಇದೊಂದು ಒಳ್ಳೆ ಉದಾಹರಣೆ ಇಲ್ಲಿ ಭೈರವಿ ದೇವಸ್ಥಾನದಲ್ಲಿ ಕಟ್ಟುನಿಟ್ಟಾದ ತರಬೇತಿ ಇದೆ ಯಾಕಂದ್ರೆ ನಿರ್ದಿಷ್ಟ ರೀತಿಯ ಆಚರಣೆಗಳನ್ನು ಒಳಗೊಂಡಿದೆ ಸ್ತ್ರೀಯರು ಮಾತ್ರ ಮಾಡಬಹುದು ಪುರುಷರು ದೇವಸ್ಥಾನದ ಹೊರಭಾಗದಲ್ಲಿ ಇರ್ತಾರೆ ಒಳ ಹೋಗೋ ಹಾಗಿಲ್ಲ ಯಾಕಂದ್ರೆ ಪ್ರತಿಷ್ಠಾಪನೆಯ ಸ್ವರೂಪ ಆಗಿದೆ ಧ್ಯಾನಲಿಂಗ ದೇವಸ್ಥಾನದಲ್ಲಿ ತಿಂಗಳಿನ ಅರ್ಧ ಭಾಗ ಚಾಂದ್ರ ಪುರುಷರು ನಿರ್ವಹಿಸ್ತಾರೆ ಇನ್ನೊಂದು ಅರ್ಧದಲ್ಲಿ ಸ್ತ್ರೀಯರು ನಿರ್ವಹಿಸ್ತಾರೆ ಆದರೆ ಅವರು ಬ್ರಹ್ಮಚಾರಿಗಳು ಎಲ್ಲರೂ ಅವರೆಲ್ಲ ಭಸ್ಮಪ್ರಿಯರು ಯಾಕಂದರೆ ಅವನು ಭಸ್ಮ ಈಗ ಇಲ್ಲಿ ಕಾಲಭೈರವ ದೇವಸ್ಥಾನ ಬರ್ತಿದೆ ನೀವು ನೋಡಬಹುದು ಅಲ್ಲಿ ಸಂಪೂರ್ಣವಾಗಿ ಬೇರೆನೇ ರೀತಿಯ ಜನರು ನಿರ್ವಹಿಸ್ತಿರ್ತಾರೆ ಯಾಕಂದ್ರೆ ಅದು ಬದುಕಿರೋರಿಗಷ್ಟೇ ಅಲ್ಲ ಸತ್ತವರ ನೆರವಿಗಾಗೂ ಕಟ್ಟಿಸಲಾಗ್ತಿದೆ ಅದಕ್ಕೆ ಬೇರೆನೇ ರೀತಿಯ ತೊಡಗುವಿಕೆ ಬೇಕು ಬೇರೆ ರೀತಿಯ ಸಾಮರ್ಥ್ಯ ಬೇಕು ನಿರ್ವಹಿಸೋಕೆ ಯಾರೋ ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಇಲ್ಲಿ ಎಲ್ಲ ಧರ್ಮ ಮತ ಜಾತಿಯವರೆಲ್ಲ ಬರ್ತಾರೆ ಯಾರು ಏನು ಅಂತ ನೋಡಲ್ಲ ಯಾಕಂದ್ರೆ ನಮಗೆ ಆಸಕ್ತಿ ಇಲ್ಲ ನಿಮ್ಮ ತಂದೆ ಯಾರಾಗಿದ್ರು ಅನ್ನೋದರಲ್ಲಿ ಆಸಕ್ತಿ ಇರೋದು ನೀವೆಲ್ಲಿಗೆ ಹೋಗ್ತೀರಿ ಅಂತ ಪ್ರಜಾಪ್ರಭುತ್ವದ ತಳಹದಿ ಇದೆ ಪ್ರಜಾಪ್ರಭುತ್ವದ ತಳಹದಿ ನಿಮ್ಮ ತಂದೆ ಯಾರಾಗಿದ್ರು ಅನ್ನೋದ್ರಲ್ಲಿ ಆಸಕ್ತಿ ಇಲ್ಲ ಆಸಕ್ತಿ ಇರೋದು ಯಾರು ಅನ್ನೋ ಬಗ್ಗೆ ಅದು ಪ್ರಜಾಪ್ರಭುತ್ವ ಆಧ್ಯಾತ್ಮಿಕತೆಯ ತಳಹದಿನೂ ಅದೇ ನಮಗೆ ಬೇಕಾಗಿಲ್ಲ ನಿಮ್ಮ ತಂದೆ ಯಾರಾಗಿದ್ರು ಅಜ್ಜ ಯಾರಾಗಿದ್ರು ಅನ್ನೋದು ಅವರು ಏನೇ ಆಗಿದ್ರು ನೀವ್ಯಾರು ಎಲ್ಲಿಗೆ ಹೋಗೋಕೆ ಬಯಸ್ತೀರಿ ಆಧ್ಯಾತ್ಮಿಕ ಪ್ರಕ್ರಿಯೆ ಕಾಳಜಿ ಇಷ್ಟೇ ದೇವಸ್ಥಾನ ಪೂಜಾ ಸ್ಥಳ ಆಗಿರಲಿಲ್ಲ ದೇವಸ್ಥಾನ ಅಂದ್ರೆ ಒಬ್ಬ ಪ್ರಾರ್ಥನೆ ನಡೆಸ್ತಾನೆ ಉಳಿದವರು ಅವನನ್ನು ಅನುಸರಿಸೋದಲ್ಲ ಹಾಗಿರಲಿಲ್ಲ ಅರ್ಚಕ ಕೇವಲ ಪ್ರಕ್ರಿಯೆ ನಡೆಸಿಕೊಡ್ತಾರೆ ಅವರು ಅಲ್ಲಿರೋದು ನೆರವಿಗಷ್ಟೇ ಯಾವತ್ತೂ ಆ ಸ್ಥಳವನ್ನ ನಡೆಸೋಕಲ್ಲ ಅದನ್ನು ಆಳೋದಿಕ್ಕೆ ಅಲ್ಲ ಬೋಧನೆ ಕೊಡೋಕೆ ಅಲ್ಲ ಯಾರು ಯಾವತ್ತೂ ಬೋಧನೆ ತತ್ವ ಅಥವಾ ಸಮಾಜನ ಪ್ರೇರೇಪಿಸೋಕೆ ಏನೂ ಕೊಡಲ್ಲ ಜಗತ್ತಿನ ಭವಿಷ್ಯಕ್ಕೆ ಇದು ತುಂಬಾ ಮುಖ್ಯ ಇದನ್ನು ಕೇವಲ ಹಿಂದೂ ದೇವಸ್ಥಾನ ಅನ್ನಬೇಡಿ ಅವು ನಿಜಕ್ಕೂ ದೇವಸ್ಥಾನಗಳು ಅಲ್ಲಿ ಮನುಷ್ಯರು ತಮ್ಮನ್ನು ರೂಪಾಂತರಿಸಿಕೊಳ್ಳಬಹುದು ತಮ್ಮನ್ನು ಪೋಷಿಸಿಕೊಳ್ಳಬಹುದು ತಮ್ಮ ಆಂತರಿಕ ಬೆಳವಣಿಗೆಗಾಗಿ ಹಾಗಾಗಿ ಈಗ ನಾನು ಹೇಳ್ತಿರೋದು ಮಸೀದಿ ಮತ್ತು ಚರ್ಚ್ ಎಲ್ಲನೂ ಕೂಡ ಈ ರೀತಿ ಆಗಬೇಕು ಈಗ ಮಸೀದಿಯಲ್ಲಿ ಮಾಡೋ ಒಂದು ಅಂಶ ನನಗೆ ಇಷ್ಟ ಅಂದುಕೊಳ್ಳೋಣ ನಾನು ಯಾಕೆ ಹೋಗಬಾರದು ಅದೆಲ್ಲಾನು ವಿಭಾಗಿಸಲಾಗಿದೆ ನೀವು ಇಲ್ಲಿ ಮಾತ್ರ ಹೋಗಬಹುದು ಅವರಲ್ಲಿ ಮಾತ್ರ ಹೋಗಬಹುದು ಅದೃಷ್ಟವಶಾತ್ ಅದನ್ನು ಸಂಪೂರ್ಣ ಬದಲಾಯಿಸಿದೀವಿ ಇಲ್ಲಿ ಅನೇಕರು ಬರ್ತಿದ್ದಾರೆ ಎಷ್ಟೋ ಮಹಿಳೆಯರು ಬುರ್ಖ ಹಾಕಿದವರು ಅವರಿಗೆ ಧ್ಯಾನಲಿಂಗ ಇಷ್ಟ ಅಲ್ಲಿ ಕೂರ್ತಾರೆ ಭೈರವಿಲ್ ಬಹುಶಃ ತುಂಬಾ ಆಚರಣೆ ಅನ್ನಿಸಬಹುದು ಹೀಗೆ ನೋಡಿ ಹೋಗ್ತಾರಷ್ಟೇ ಆದರೆ ಧ್ಯಾನಲಿಂಗ ಇಷ್ಟ ಅಲ್ಲಿಗೆ ಬರ್ತಾರೆ ಅನೇಕರು ಕೇವಲ ತೀರ್ಥಕುಂಡಕ್ಕಾಗಿ ಬರ್ತಾರೆ ಸೂರ್ಯಕುಂಡ ಮತ್ತು ಚಂದ್ರಕುಂಡ ನಮಗೆ ಪರವಾಗಿಲ್ಲ ಯಾರಿಗೂ ಇಲ್ಲಿ ಹೋಗಿ ಅಂತ ಬಲವಂತ ಮಾಡಲ್ಲ ಇದು ನಿರ್ದಿಷ್ಟ ರೀತಿಯದ್ದು ಇದಕ್ಕೆ ಬೇರೆ ರೀತಿ ತನ್ಮಯತೆ ಬೇಕು ಅದಕ್ಕೆ ಬೇರೆ ರೀತಿ ತನ್ಮಯತೆ ಬೇಕು ಎಲ್ಲಿ ತನಕ ಒಬ್ಬ ಮನುಷ್ಯ ಇದನ್ನು ಅನುಸರಿಸೋಕೆ ಸಿದ್ಧನಿರ್ತಾನೋ ಯಾವ ಪ್ರಾಥಮಿಕ ಅಂಶಗಳಿಗಾಗಿ ಯಾವ ಪ್ರಾಥಮಿಕ ಉದ್ದೇಶಕ್ಕೆ ಮಾಡಲಾಗಿದೆಯೋ ಅದನ್ನು ಈಡೇರಿಸುವಂತಹ ಪ್ರಾಥಮಿಕ ರೂಢಿಗಳನ್ನು ಅನುಸರಿಸೋನು ಯಾವುದೇ ವ್ಯಕ್ತಿ ಆ ಸ್ಥಳನ ಪ್ರವೇಶಿಸೋಕೆ ಬಿಡೋದಲ್ಲದೆ ಗರ್ಭಗುಡಿಯಲ್ಲಿರೋಕೂ ಬಿಡಬೇಕು ಯಾರೋ ಒಬ್ಬ ತ ಹುಟ್ಟಿದ್ದು ಅದೇನೇ ಸಂಬದ್ಧವಾಗಿರಲಿ ಉನ್ನತ ವರ್ಗ ಕೆಳವರ್ಗ ಉನ್ನತ ಜಾತಿ ಕೆಳಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಹೂದಿ ಅಥವಾ ಸಿಖ್ ಏನೇ ಆಗಿರಲಿ ಅವರು ಒಂದು ನಿರ್ದಿಷ್ಟ ಅಂಶಕ್ಕೆ ಸೆಳೆಯಲ್ಪಟ್ಟರೆ ಅಗತ್ಯವಿರೋ ಪೂರ್ವ ಸಿದ್ಧತಾ ಹಂತಗಳ ಮೂಲಕ ಸಾಗೋಕೆ ಸಿದ್ಧರಿದ್ರೆ ಇವತ್ತು ಅದನ್ನು ಸಂಸ್ಥೆಯಾಗಿ ಸ್ಥಾಪಿಸಬಹುದು ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ವ್ಯವಸ್ಥೆಯಾಗಿತ್ತು ಅದನ್ನೆಲ್ಲ ನಕಾರಾತ್ಮಕವಾಗಿ ಜಾತಿ ವ್ಯವಸ್ಥೆಯನ್ನಾಗಿ ಚಿತ್ರಿಸಿದ್ದಾರೆ ಕಮ್ಮಾರನನ್ನ ತರಬೇತು ಮಾಡಿದ ವ್ಯವಸ್ಥೆ ಕಮ್ಮಾರರ ಜಾತಿ ಆಯಿತು ಅದೊಂದು ವ್ಯವಸ್ಥೆ ದುರದೃಷ್ಟವಶಾತ್ ಹೀಗೂ ಅಕ್ಕಸಾಲಿಗ ಜನರು ಕಮ್ಮಾರರಿಗಿಂತ ಮೇಲು ಅಂತ ಪ್ರಚಾರ ಶುರುವಾಯಿತು ಸಮಾಜದಲ್ಲಿ ಕಮ್ಮಾರರಿಲ್ದೆ ಬದುಕೋಕ್ಕೂ ಸಾಧ್ಯವಿಲ್ಲದಿದ್ರೂ ಸಾಲಿಗರಿಲ್ಲದೆ ನೀವು ಬದುಕಬಹುದು ಹೌದು ಈ ಮೇಲು ಕೀಳು ಅನ್ನೋದೆಲ್ಲ ಉಂಟಾಗಿದ್ದು ನಂತರದಲ್ಲಿ ದೇವಸ್ಥಾನಕ್ಕೆ ಅದು ಯಾವತ್ತೂ ಇರಲಿಲ್ಲ ದೇವಸ್ಥಾನ ಅಂದರೆ ಅದು ಪ್ರಯತ್ನಿಸ್ತಿರೋದು ಜೀವನದ ನಿರ್ದಿಷ್ಟ ಆಯಾಮನ ನಿಮ್ಮ ಭೌತಿಕ ಸ್ವರೂಪದ ಗಡಿಗಳನ್ನು ಮೀರುವಂಥದ್ದನ್ನು ಜನರಿಗೆ ಸಿಗೋ ಹಾಗೆ ಆ ಆಯಾಮನ ಅನುಭವಿಸೋಕೆ ಲಭ್ಯವಾಗೋ ಹಾಗೆ ಮಾಡೋಕೆ ಭೌತಿಕತೆಯ ಗಡಿಗಳನ್ನು ದಾಟಿದ್ರೆ ನೀವು ಜಗತ್ತಿನಲ್ಲಿ ನಿರ್ಮಿಸಿರೋ ಎಲ್ಲ ಗಡಿಗಳನ್ನು ವಿಭಜನೆಗಳನ್ನು ದಾಟಿದ ಹಾಗೆ ಜಾತಿ ಮತ ಲಿಂಗ ಇನ್ನೂ ಎಲ್ಲಾ ಥರದ ಅಸಂಬದ್ಧಗಳನ್ನು ನೋಡಿದು ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗಿವೆ ಅಲ್ಲಿ ವಿದೇಶಿಯರಿಗೆ ಅವಕಾಶ ಇಲ್ಲ ಒಂದು ಕಾಲ ಇತ್ತು ದೇಶದಲ್ಲಿ ಬೋರ್ಡ್ ಹಾಕಿದ್ರು ಭಾರತೀಯರು ಮತ್ತು ನಾಯಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಅದಕ್ಕೆ ಉತ್ತರವಾಗಿ ನೀವು ದೇವಸ್ಥಾನಗಳಲ್ಲಿ ಹಾಕಿದ್ರಿ ವಿದೇಶಿಯರಿಗೆ ಅವಕಾಶ ಇಲ್ಲ ಅಂತ ಅದು ನಿಮ್ಮ ಪ್ರತಿಕ್ರಿಯೆ ಅದು ನಿಜಾನೂ ಆಗಿತ್ತು ಜನರು ಬರ್ತಿದ್ದಿದ್ದು ಕೇವಲ ಅಪವಿತ್ರಗೊಳಿಸೋಕೆ ಸಾಕಷ್ಟು ಘಟನೆಗಳಾಗಿವೆ ಒಳಗೆ ಬಂದು ದೇವಸ್ಥಾನದೊಳಗೆ ಉಗೀತಿದ್ರು ಎಷ್ಟೋ ಘಟನೆಗಳಿವೆ ಉದ್ದೇಶಪೂರ್ವಕವಾಗಿ ಮೂತ್ರ ಮಾಡುತ್ತಿದ್ರು ಅದು ನಾವು ಅಧೀನದಲ್ಲಿದ್ದ ಕಾಲ ಈಗ ಅದು ಹೋಗಿದೆ ಇವತ್ತು ಭಾರತದಲ್ಲಿ ಹುಟ್ಟದೇ ಇದ್ದವರು ದೇವಸ್ಥಾನಕ್ಕೆ ಬರಬೇಕಂದ್ರೆ ನಿಜಕ್ಕೂ ಬರಬೇಕು ಅನ್ನಿಸ್ತಿದೆ ಅದಕ್ಕೆ ಬರ್ತಿದ್ದಾರೆ ಅಪವಿತ್ರಗೊಳಿಸೋಕಲ್ಲ ಅಗೌರವಿಸೋಕಲ್ಲ ನಿಜಕ್ಕೂ ಬರ್ತಿದ್ದಾರೆ ಯಾಕಂದ್ರೆ ಇದನ್ನು ಅನುಭವಿಸೋಕೆ ಹಾಗಾಗಿ ರಾಷ್ಟ್ರೀಯತೆ ಲಿಂಗ ಜಾತಿ ಮತ ಯಾವುದೂ ಮುಖ್ಯ ಅಲ್ಲ ಯಾಕಂದ್ರೆ ಇದೊಂದು ಆಯಾಮ ದೇವಸ್ಥಾನ ಒಂದು ಆಯಾಮ ಇಲ್ಲಿ ನಿಮ್ಮ ಭೌತಿಕ ಸ್ವರೂಪನ ಮೀರಿದ್ದರ ಜೊತೆ ವ್ಯವಹರಿಸ್ತೀರಿ ಇದು ಎಲ್ಲ ಮನುಷ್ಯರಿಗೂ ತೆರೀಬೇಕು ಕೇವಲ ನಿರ್ವಹಣೆಗಲ್ಲ ಕೇವಲ ಬಳಕೆಗಲ್ಲ ಗರ್ಭಗುಡಿಯ ಸಂಪರ್ಕದಲ್ಲಿರೋದಿಕ್ಕೆ ಕೂಡ ಎಲ್ರಿಗೂ ತೆರೆದಿರಬೇಕು ಇಲ್ಲಿ ಮಾಗಳಿದ್ರು ಆಫ್ರಿಕನ್ ಮೂಲದವರು ಈಗ ಎಲ್ಲಾ ಕಡೆಯವರು ಇದ್ದಾರೆ ಯು ಎಸ್ನವರು ಭಾರತದವರು ನಾನು ಎಲ್ಲಾ ತರದವರನ್ನು ನೋಡೋಕೆ ಬಯಸ್ತೀನಿ ಚೈನೀಸ್ ಜಾಪನೀಸ್ ಅದು ಇದು ಎಲ್ಲಾನು ನಡೆಯುತ್ತೆ ಇದು ಮುಖ್ಯ ಕೇವಲ ದೇವಸ್ಥಾನಕ್ಕಷ್ಟೇ ಅಲ್ಲ ಮಾನವತೆಗೆ ಮುಖ್ಯ ಯಾವುದೇ ತಾರತಮ್ಯವಿಲ್ಲದೆ ಎಲ್ರೂ ಬೆಳೆಯೋದಕ್ಕೆ ಬಯಸಬಹುದು ಎಲ್ರೂ ಈಗ ಏನಾಗಿದ್ದೀವಿ ಅನ್ನೋ ಮಿತಿಗಳನ್ನ ಮೀರಿದ ಆಯಾಮನ ಸ್ಪರ್ಶಿಸೋಕೆ ಬಯಸಬಹುದು ಅದಕ್ಕಾಗೆ ನಾನು ಸರ್ಕಾರದ ಹಿಡಿತದಿಂದ ದೇವಸ್ಥಾನಗಳನ್ನ ಮುಕ್ತಗೊಳಿಸೋಕೆ ಕೇಳ್ತಿರೋದು ಯಾಕಂದ್ರೆ ಅವರಿನ್ನು ಗತಕಾಲದ ಆ ಅಸಖ್ಯ ಭಾಗಕ್ಕೆ ಅಂಟಿಕೊಂಡಿದ್ದಾರೆ ಅದನ್ನು ಕೊನೆಗೊಳಿಸಿ ವೈಭವಯುತ ಭವಿಷ್ಯಾನ ನಿರ್ಮಿಸಬೇಕು